ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಅನುಪಮ. ಅನು ಕನ್ನಡ ವ್ಲಾಗ್ಸ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತುಂಬ ಜನ ಕೇಳಿದ್ರಿ ದೇವ್ರ ಮನೆ ಹೇಗಿದೆ ಅನ್ನೋದನ್ನ ತೋರಿಸಿ ಅಂತ. ಸೊ ಬನ್ನಿ, ಇವತ್ತು ನಾನು ನಮ್ಮ ತಾಯಿ ಮನೆಯಲ್ಲಿರುವಂತಹ ದೇವ್ರ ಮನೆ ನಾನು ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ನೀವೇನು ನೋಡ್ತಿದ್ದೀರಾ, ಇದು ಔಟರ್ ಲುಕ್. ಸೊ ಬನ್ನಿ, ಒಳಗಡೆ ಹೇಗಿದೆ ಅಂತ ನಾನು ತೋರಿಸ್ತೀನಿ. ಸೊ ಇದು ನಮ್ಮ ದೇವ್ರ ಮನೆ. ಸ್ನೇಹಿತರೆ, ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನಾವು ವಾರದಲ್ಲಿ ಒಮ್ಮೆ ಮಾತ್ರ ಕ್ಲೀನ್ ಮಾಡೋದು, ಡೈಲಿ ಕ್ಲೀನ್ ಮಾಡೋದಿಲ್ಲ. ಹೂವು ಮಾತ್ರ ತೆಗೆದು ಚೇಂಜ್ ಮಾಡ್ತೀವಿ. ದೇವ್ರ ಮನೆ ಮುಂದೆ ಈ ರೀತಿ ಒಂದು ಸ್ಟಿಕ್ಕರ್ ಅಂಟಿಸಿದ್ದೀವಿ. ಹೊಸಲಿಗೆ ಯಾವಾಗಲೂ ಪ್ರತಿದಿನ ಹೂ ಇಟ್ಟಿರ್ತೀವಿ. ಸೊ ಆನಂತರ ಇದು ಎಂಟ್ರೆನ್ಸ್. ಸ್ನೇಹಿತರೆ, ಈ ಫೋಟೋ ಏನು ನೋಡ್ತಿದ್ದೀರಾ, ಇದು ಆಲ್ಮೋಸ್ಟ್ 33 ವರ್ಷ ಆಗಿದೆ. ಸೊ ಇದಕ್ಕೆ ನನ್ನ ಏಜ್ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ನಿಮ್ಮ ಹಿರಿಯಕರನ್ನ ಕೇಳಿ, ನಿಮ್ಮ ಮನೆಯಲ್ಲಿ ಯಾವ ದೇವರು ನೀವು ಪೂಜೆ ಮಾಡೋದು, ಮನೆ ದೇವರು ಯಾವುದು ಅಂತ. ಸೊ ಆ ದೇವರ ಫೋಟೋಗಳನ್ನ ಇಟ್ಕೋಬೇಕಾಗತ್ತೆ. ಎಸ್ಪೆಷಲಿ ಗಣೇಶ ಅಥವಾ ಆಂಜನೇಯ ಕಂಪಲ್ಸರಿ ಇಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದರೆ ಮೊದಲನೇ ಪೂಜೆ ಯಾವಾಗಲೂ ಗಣೇಶನಿಗೆ. ಅಥವಾ ಶನಿ ಕಾಟ ಏನಾದರೂ ಇತ್ತು ಅಂದರೆ ಯಾವುದೇ ದುಷ್ಟಶಕ್ತಿಗಳಿಂದ ಹೋರಾಡಲಿಕ್ಕೆ ಆಂಜನೇಯನ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಆಂಜನೇಯ ಅಥವಾ ಗಣೇಶ ಕಂಪಲ್ಸರಿ ಯಾವುದಾದ್ರೂ ಮನೆಯಲ್ಲಿ ಇರಲೇಬೇಕು, ಯಾರ್ದಾದ್ರೂ ಮನೆಯಲ್ಲಿ ಇರಲೇಬೇಕು. ಆನಂತರ ಸ್ನೇಹಿತರೆ, ಎಂಟ್ರೆನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ಸಂಜೆ ಹೊತ್ತು ಈ ದೀಪನ ಹಚ್ತೀವಿ, ದೃಷ್ಟಿ ತೆಗೆದು ಇಡೋಂಥ ಪದ್ಧತಿ ನಮ್ಮಲ್ಲಿದೆ. ಸೊ ಆನಂತರ ಇದು ವಿಘ್ನೇಶ್ವರ, ಇದು ಮರದ್ದು. ಸೊ ಗಂಧದ ಮರದ್ದಿದು. ಆನಂತರ ಇಲ್ಲೊಂದು ಮಿರರ್ ಇದೆ, ನೀವು ನೋಡ್ತಾ ಇರ್ಬೋದು. ಮಿರರ್ ತುಂಬ ಹಳೆಯದು. ಬಟ್ ಏನಕ್ಕಪ್ಪ ಈ ಮಿರರ್ ಇದೆ ಅಂತ ಅಂದರೆ, ನಾವೆಲ್ಲ ಪ್ರತಿ ವಾರ ಅಲಂಕಾರ ಮಾಡಿದ ನಂತರ ದೇವರಿಗೆ ಈ ದೃಷ್ಟಿ ದೇವರಿಗೆ ಈ ರೀತಿ ತೋರಿಸೋದಂತೆ, ನೋಡ್ಕೊಪ್ಪ ಹೇಗಿದ್ಯಾ ನೀನು ಅಂಥೇಳಿ. ಸೊ ಇದನ್ನು ಆ ಕಾಲದಿಂದಲೂ ಇಟ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಅದನ್ನು ಪಾಲಿಸ್ತಿದ್ದಾರೆ. ಆನಂತರ ಇಲ್ಲಿ ಲಕ್ಷ್ಮೀ ಇದೆ ಬೆಳ್ಳಿದು, ಆನಂತರ ಇಲ್ಲಿ ಗಣೇಶ ಇದೆ ಬೆಳ್ಳಿದು, ಆನಂತರ ಇದು ಕೂಡ ಲಕ್ಷ್ಮೀನೇ. ಸೊ ನಮ್ಮನೇಲಿ ಕಳಸ ಕೂರಿಸುವಂಥ ಪದ್ಧತಿ ಯಾವಾಗಲೂ ಇದೆ. ಸೊ ಹಾಗಾಗಿ ಡೈಲಿ ನಮ್ಮನೇಲಿ ಕಳಸ ಇಟ್ಟು ಪೂಜೆ ಮಾಡೋವಂಥ ಪದ್ಧತಿ ಇದೆ. ಆನಂತರ ಸ್ನೇಹಿತರೆ, ಅದು ಲಕ್ಷ್ಮೀ ಫೋಟೋ, ಅದು ಯಾರೋ ಗಿಫ್ಟ್ ಅಂತ ಕೊಟ್ಟಿದ್ದು. ಸೊ ಹಾಗಾಗಿ ಅದನ್ನು ತೆಗೆದುಹಾಕ್ಬಾರ್ದು ಅಂತ ಹಾಗೆ ಇಟ್ಕೊಂಡಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು. ಆನಂತರ ಇದು ಸಾಯಿಬಾಬಾ ದೇವಸ್ಥಾನದ ಸಾಯಿಬಾಬಾನ ಫೋಟೋ. ಆನಂತರ ನೀವೇನು ನೋಡ್ತಿದ್ದೀರಾ, ಇದು ಸಾಯಿಬಾಬಾನವರ ಫೋಟೋ. ಸೊ ಇದು ಬಂದು ನನಗೆ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸಲ್ಲಿ ಅಂತ ಕೊಟ್ಟಿದ್ದಂಥದ್ದು. ಸೊ ಹಾಗಾಗಿ ನಾನು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. ಆನಂತರ ನೋಡಿ ಸ್ನೇಹಿತರೆ, ಸರ್ವಸಿದ್ಧಿ ಶ್ರೀ ಕುಬೇರ ಲಕ್ಷ್ಮಿ ಚಕ್ರ ಅಂಥೇಳಿ. ಸೊ ಆನಂತರ ಇಲ್ಲಿ ಒಂದು ಬೆಣ್ಣೆ ಕೃಷ್ಣ ಇರುವಂಥದ್ದು. ಸೊ ಆನಂತರ ನಾವೇನು ಮಾಡ್ಕೊಂಡಿದ್ದೀವಿ, ಪೂಜೆಗೆ ವಸ್ತುಗಳನ್ನ ಎಲ್ಲಿ ಇಟ್ಕೊಂಡಿದ್ದೀವಿ ಅಂತ ಕೇಳೋದಾದರೆ, ಡೈಲಿ ಪೂಜೆ ಮಾಡೋ ವಸ್ತುಗಳನ್ನ ಇಲ್ಲಿ ಧೂಪ ಇದೆ, ಗಂಧದ ಕಡ್ಡಿ, ಆನಂತರ ಇಲ್ಲಿ ಕರ್ಪೂರ ಇಟ್ಕೊಂಡಿದ್ದೀವಿ. ಮತ್ತು ಅರ್ಶಿನ ಕುಂಕುಮ ಕೊಡಲಿಕ್ಕೆ ಇಲ್ಲಿ ತಟ್ಟೆ, ಬೆಳ್ಳಿ ತಟ್ಟೆ ಮತ್ತು ಅರ್ಶಿನ ಕುಂಕುಮ ಇದೆ. ಅಕ್ಷತೆ, ಅದೇ ನಾವು ಪೂಜೆ ಮಾಡಿದಾಗ ವಾರಕ್ಕೊಮ್ಮೆ ಇದು ಅಕ್ಷತೆ ಅಂತ ಹಾಕ್ತೀವಿ. ಸೊ ಹಾಗಾಗಿ ಅಕ್ಷತೆನ ಯಾವಾಗಲೂ ಇಲ್ಲೇ ಇಟ್ಟಿರ್ತೀವಿ, ಡೈಲಿ ಯಾವಾಗ್ಲೂ. ಆನಂತರ ಇಲ್ಲಿ ಒಂದು ಚಿಕ್ಕ ಬಾಳೆಹಣ್ಣು ಯಾವಾಗಲೂ ಪ್ಲೇಸ್ ಮಾಡೇ ಇರ್ತೀವಿ, ಏನಾದರೂ ಹಣ್ಣಾದರೂ ದೇವ್ರ ಮನೇಲಿ ಇಟ್ಟೇ ಇರ್ತೀವಿ. ಆನಂತರ ನೀವು ನೋಡ್ಬೋದು, ಒಂದು ತಟ್ಟೆಯಲ್ಲಿ ಇದು ಗಂಧದ ಕಡ್ಡಿ ಇಡಲಿಕ್ಕೆ, ಆನಂತರ ಇದು ಗಂಟೆ, ಎರಡನ್ನು ಇಟ್ಟಿದ್ದೀವಿ. ಗಂಟೆ ಎಸ್ಪೆಷಲಿ ಆಂಜನೇಯನ ತೆಗೆದುಕೊಳ್ಳಿ, ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಆನಂತರ ನೀವು ನೋಡ್ತಾ ಇರ್ಬೋದು, ಬಂದವ್ರು ಕೊಡಲಿಕ್ಕೆ ಅಂಥೇಳಿ ಇಲ್ಲಿ ಬಾಳೆಹಣ್ಣು ಮತ್ತು ಒಂದು ಪೀಠ ಇತ್ತು, ಆ ಪೀಠನ ನಾವು ಏನಕ್ಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಇಲ್ಲಿ ಇಟ್ಕೊಂಡಿದ್ದೀವಿ. ಆನಂತರ ಇಲ್ಲಿ ಕೆಳಗಡೆ ಚಾಕು ಮತ್ತು ಸೀಸರ್ ಎರಡೂ ಇದೆ, ಹೂವು ಕಟ್ ಮಾಡಲಿಕ್ಕೆ ಇನ್ ಕೇಸ್ ಏನಾದರೂ ಬೇಕು ಅಂದರೆ ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಆನಂತರ ನೀವು ಸೈಡಲ್ಲಿ ನೋಡ್ಬೋದು ಬಾಗಿಲು, ಇದು ಬಾಗಿಲು, ಬಾಗಿಲ ಹಿಂದೆ ನಾವು ಏನು ಇಟ್ಕೊಂಡಿದ್ದೀವಿ ಅಂದರೆ ಇಲ್ಲಿ ದೇವರಿಗೆ ಅಂತ ಇಡೋವಂಥ ಎಣ್ಣೆ, ಆನಂತರ ಇದು ತೀರ್ಥ, ಕರ್ಪೂರ, ಕುಂಕುಮ, ಇದರಲ್ಲಷ್ಟೇ ಧೂಪಗಳಿದ್ದಾವೆ. ಇಲ್ಲಿ ಅಡಕೆ, ಯಾರಾದರೂ ಬಂದರೆ ಕುಂಕುಮ ಕೊಡಲಿಕ್ಕೆ ಅಡಕೆ, ಅರ್ಶಿನ ಕುಂಕುಮ ಮತ್ತು ಗಂಧ, ಇದಿಷ್ಟನ್ನ ನಾವು ಈ ಬಾಗಿಲಿನ ಹಿಂದೆ ಇಟ್ಕೊಂಡಿದ್ದೀವಿ. ಆನಂತರ ನೋಡಿ ಅದರ ಮೇಲ್ಗಡೆ ಇದು ತೀರ್ಥ. ಸ್ನೇಹಿತರೆ, ದೇವಸ್ಥಾನಕ್ಕೆ ಹೋಗಿದ್ವಲ್ಲ ನಾವು ಹೇಳಿದ್ನಲ್ಲ, ಅದು ತೀರ್ಥ ಕಾಶಿದು. ಆನಂತರ ಇಲ್ಲಿ ಗಂಧದ ಕಡ್ಡಿ ಇದೆ, ಇದು ಶ್ರೀಗಂಧ ಇದೆ, ಇದು ದರ್ಬೆ ಇದೆ, ನೀವು ನೋಡ್ತಾ ಇರ್ಬೋದು. ಇದು ದರ್ಬೆ, ದರ್ಬೆನ ಇಟ್ಕೊಂಡಿದ್ದಾರೆ. ಆನಂತರ ಕೆಲವೊಂದು ಇಂಪಾರ್ಟೆಂಟ್ ಬುಕ್ಸು ಮತ್ತು ನಮ್ಮ ಮದುವೆ ಇನ್ವಿಟೇಷನ್ಸು, ಅದನ್ನು ನಾವು ಎಲ್ಲೂ ಈಚೆ ಬಿಸಾಡೋದಿಲ್ಲ, ದೇವ್ರ ಮನೇಲೇ ಇಟ್ಟಿರ್ತಾರೆ.
ಅಂದರೆ ಇದು ಕೆಲವೊಂದು ಶ್ಲೋಕಗಳು ಹೇಳುವಂಥ ಬುಕ್ಸ್ಗಳು. ಆನಂತರ ನಾವಿಲ್ಲಿ ಅರಕೆಯನ್ನು ಮಾಡಿಟ್ಕೊಂಡಿರ್ತೀವಲ್ಲ, ಆ ಅರಕೆನ ನಾವು ಅಲ್ಲಿ ಇಲ್ಲಿ ಬಿಸಾಕೋದಿಲ್ಲ. ಸೊ ನಾವೇನು ಮಾಡ್ತೀವಿ ಅಂದರೆ, ತುಂಬ ವರ್ಷಗಳಾದ ನಂತರ ಅದನ್ನು ತೆಗೆದುಬಿಟ್ಟು ಒಂದು ಬಟ್ಟೆನಲ್ಲಿ ಕಟ್ಬಿಟ್ಟು ಅರಕೆ ಕಟ್ಟಿರ್ತೀವಲ್ಲ, ಅದನ್ನು ಹಾಗೇ ನಾವು ಈ ಕವರ್ನಲ್ಲಿ ಹಾಕಿ ಈ ರೀತಿ ಎತ್ತಿಟ್ಕೊಂಡಿದ್ದೀವಿ. ಸೊ ತುಂಬ ಇದೆ ಅಂದ್ಕೊಳ್ತೀನಿ, ಅದನ್ನು ನಾವು ಪದೇ ಪದೇ ತೆಗೆದು ಕೂಡ ನೋಡೋದಿಲ್ಲ. ನೋಡಿದ್ರಿ ಅಲ್ವಾ ನಮ್ಮನೆ ದೇವ್ರ ಮನೆ ಹೇಗಿದೆ ಅಂತ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟೇ ಇವತ್ತಿನ ವಿಡಿಯೋ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅನು ಕನ್ನಡ ವ್ಲಾಗ್ಸ್ಗೆ, ಹಾಗೂ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್, ಟಿಪ್ಸ್ ಆ್ಯಂಡ್ ಟ್ರಿಕ್ಸ್, ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ರಿವ್ಯೂಸ್, ಮತ್ತು ಡೈಲಿ ಲೈಫ್ ಬಗ್ಗೆ ರಿವ್ಯೂಸ್ನ ಕೇಳಲಿಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.